ಬಿಜೆಪಿ ಅಸಮಾಧಾನನೆ ಮಾತಾಡಿಲ್ಲ ಬಿಜೆಪಿ ನಾಯಕತ್ವನೇ ಅವರು ತೀರ್ಮಾನ ಮಾಡಕಾಗಿಲ್ಲ ಅದನ್ನ ನೀವು ಯಾರು ಪ್ರಶ್ನೆನೇ ಮಾಡ್ತಾ ಇಲ್ಲ ಎಲ್ಲರೂ ಈ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 5 ತಿಂಗಳಾಗಿದೆ 6ನೇ ತಿಂಗಳು ಕಾಲಿಟ್ಟಿದ್ದೀವಿ ಒಬ್ಬ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡುವಂತ ಸಾಮರ್ಥ್ಯ ಕೂಡ ಇಲ್ಲ ಅಂತ ಪರಿಸ್ಥಿತಿ ಇದೆ ನೀವು ಅವರನ್ನ ಒಂದ ದಿನನೂ ಒಂದು ಪ್ರಶ್ನೆನೂ ಕೇಳಿಲ್ಲ ನೀವು ಮಾತಾಡಿಲ್ಲ ಬರಿ ನಮ್ಮನ್ನು ಈಗ ಬಿಜೆಪಿ ಮತ್ತು ಕಂಡ ಮಾಡ್ಕೊಂಡು ಪ್ರತ್ಯೇಕವಾಗಿ ಸಮೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್ ಅವರು ಪಾಪ ಮಾಡ್ಲಿ ಮಾಡಿ ಅವರ ಸರ್ಕಾರಕ್ಕೆ ಹೋಗಿ ದೆಹಲಿಗೆ ಹೋಗ್ಬಿಟ್ಟು ಮಾಡಿ ಈಗ ನಾವು ನಮ್ಮ ಶರಣರಾಯ ಸ್ವಾಮಿ ಅವರು ಮತ್ತು ನಮ್ಮ ಕೃಷ್ಣ ಬೈರೇಗೌಡರು ಎಲ್ಲಾ ಕಡೆನೂ ಹೋಗಿ ಅಧ್ಯಯನ ಮಾಡಿ ಮೀಟಿಂಗ್ ಮಾಡಿ ಈಗಾಲೇ 197 200 ತಾಲೂಕಷ್ಟು ಬರಗಾಲ ಅಂತ ಘೋಷಣೆ ಮಾಡಿದ್ದಾರೆ ಏನು ಹಂಗೆ ಘೋಷಣೆ ಮಾಡಕಾಗ್ತದ ಒಂದು ಲೆಕ್ಕಾಚಾರ ಇದೆ ಅದಕ್ಕೆ ಏನೇನು ಬೇಕೋ ಮಾಡಿದ್ದಾರೆ ಅವರಿಗೆಲ್ಲ ಡೆಪ್ಟಿ ಕಮಿಷನರ್ಗಳಿಗೆ ಈಗಾಲೇ ನಮ್ಮ ಮುಖ್ಯಮಂತ್ರಿಗಳು ಎಲ್ಲಾ ಕಡೆನೂ ಹೋಗಿ ಮೊನ್ನೆ ಹೋಗಿ ಮಂಡ್ಯ ರಿವ್ಯೂ ಮಾಡ್ತಾ ಇದ್ದರು ಒಂದಿನ ಹಾವೇರಿಗೆ ಬಂದು ರಿವ್ಯೂ ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗೆಲ್ಲ ಹೋಗಿ ರಿವ್ಯೂ ಎಲ್ಲ ಮಾಡಿದ್ದಾರೆ ಮೈಸೂರು ರಿವ್ಯೂವಲ್ಲಿ ನಾನು ಇದ್ದೆ ಎಲ್ಲರೂ ಎಲ್ಲ ಕಡೆನೂ ಹೋಗಿ ರಿವ್ಯೂ ಮಾಡ್ತಾ ಇದ್ದಾರೆ ಪರಿಹಾರ ಪರಿಹಾರ ಅಲ್ಲ ಸೆಂಟ್ರಲ್ ಗವರ್ನಮೆಂಟ್ ಕಳಿಸಿದೀವಿ ನಾವು ಈಗಾಲೇ ಸುಮಾರು 1000 ಚಿಲ್ಲರೆ ಕೋಟಿ ರೂಪಾಯಿ ಈಗಾಲೇ ಡಿಸಿ ಅಕೌಂಟಲ್ಲಿ 1000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಡಿಸಿ ಅಕೌಂಟಲ್ಲಿ ಈಗಾಲೇ ರಿಸರ್ವ್ ಫಂಡ್ ಇಟ್ಟಿದ್ದೀವಿ ನಾವು ಬಿಜೆಪಿ ಅಸಮಾಧಾನನೇ ಮಾತಾಡಿಲ್ಲ ಬಿಜೆಪಿ ನಾಯಕತ್ವನೇ ಅವರು ತೀರ್ಮಾನ ಮಾಡಕಾಗಿಲ್ಲ ಅದನ್ನ ನೀವು ಯಾರು ಪ್ರಶ್ನೆನೇ ಮಾಡ್ತಾ ಇಲ್ಲ ಎಲ್ಲರೂ ಈ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 5 ತಿಂಗಳಾಗಿದೆ 6ನೇ ತಿಂಗಳು ಕಾಲಿಟ್ಟಿದ್ದೀವಿ ಒಬ್ಬ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡುವಂತ ಸಾಮರ್ಥ್ಯ ಕೂಡ ಇಲ್ಲ ಅಂತ ಪರಿಸ್ಥಿತಿ ಇದೆ ನೀವು ಅವರನ್ನ ಒಂದ ದಿನನೂ ಒಂದು ಪ್ರಶ್ನೆನೂ ಕೇಳಿಲ್ಲ ನೀವು ಮಾತಾಡಿಲ್ಲ ಬರಿ ನಮ್ಮನ್ನು ಈಗ ಬಿಜೆಪಿ ಮತ್ತು ಕಂಡ ಮಾಡ್ಕೊಂಡು ಪ್ರತ್ಯೇಕವಾಗಿ ಸಮೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್ ಅವರು ಪಾಪ ಮಾಡ್ಲಿ ಮಾಡಿ ಅವರ ಸರ್ಕಾರಕ್ಕೆ ಹೋಗಿ ದೆಹಲಿಗೆ ಹೋಗ್ಬಿಟ್ಟು ಮಾಡಿ ಈಗ ನಾವು ನಮ್ಮ ಶರಣರಾಯ ಸ್ವಾಮಿ ಅವರು ಮತ್ತು ನಮ್ಮ ಕೃಷ್ಣ ಬೈರೇಗೌಡರು ಎಲ್ಲ ಕಡೆನೂ ಹೋಗಿ ಅಧ್ಯಯನ ಮಾಡಿ ಮೀಟಿಂಗ್ ಮಾಡಿ ಈಗಾಲೇ 197 200 ತಾಲೂಕಷ್ಟು ಬರಗಾಲ ಅಂತ ಘೋಷಣೆ ಮಾಡಿದ್ದಾರೆ ಏನು ಹಂಗೆ ಘೋಷಣೆ ಮಾಡೋಕ್ಕಾಗ್ತದ ಒಂದು ಲೆಕ್ಕಾಚಾರ ಇದೆ ಅದಕ್ಕೆ ಏನೇನು ಬೇಕೋ ಮಾಡಿದ್ದಾರೆ ಅವರಿಗೆಲ್ಲ ಡೆಪ್ಟಿ ಕಮಿಷನರ್ಗಳಿಗೆ ಈಗಾಲೇ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಕಡೆನೂ ಹೋಗಿ ಮೊನ್ನೆ ಹೋಗಿ ಮಂಡ್ಯ ರಿವ್ಯೂ ಮಾಡ್ತಾಯಿದ್ರು ಒಂದಿನ ಹಾವೇರಿಗೆ ಬಂದು ರಿವ್ಯೂ ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗೆಲ್ಲ ಹೋಗಿ ರಿವ್ಯೂ ಎಲ್ಲ ಮಾಡಿದ್ದಾರೆ ಮೈಸೂರು ರಿವ್ಯೂವಲ್ಲಿ ನಾನು ಇದ್ದೆ ಎಲ್ಲರೂ ಎಲ್ಲ ಕಡೆನೂ ಹೋಗಿ ರಿವ್ಯೂ ಮಾಡ್ತಾ ಇದ್ದಾರೆ ಪರಿಹಾರ ಪರಿಹಾರ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿದ್ದೀವಿ ನಾವು ಈಗಾಲೇ ಸುಮಾರು 1000 ಚಿಲ್ಲರೆ ಕೋಟಿ ರೂಪಾಯಿ ಈಗಾಲೇ ಡಿಸಿ ಅಕೌಂಟಲ್ಲಿ 1000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಡಿಸಿ ಅಕೌಂಟಲ್ಲಿ ಈಗಾಲೇ ರಿಸರ್ವ್ ಫಂಡ್ ಇಟ್ಟಿದ್ದೀವಿ ನಾವು